ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಕರ್ನಾಟಕ ಸಂಭ್ರಮ 50ರ ಹೆಸರಾಯಿತು. ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಕನ್ನಡ ಜ್ಯೋತಿ ರಥಯಾತ್ರೆಯನ್ನ ಮಧುಗಿರಿ ತಾಲೂಕಿಗೆ ಮಂಗಳವಾರ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಕನ್ನಡ ಪರ ಒಕ್ಕೂಟಗಳ ವತಿಯಿಂದ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಮಧುಗಿರಿ ಪಟ್ಟಣದ ಪಾವಗಡ ಗೇಟ್ ಬಳಿ ಇರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಕನ್ನಡ ಜ್ಯೋತಿ ರಥಯಾತ್ರೆಯು ಅದ್ದೂರಿಯಿಂದ ಸಂಚರಿಸಿತು. ನೂರಾರು ವಿದ್ಯಾರ್ಥಿಗಳು ಹಾಗೂ ವಾದ್ಯ ಮೇಳಗಳೊಂದಿಗೆ ಕಲಾವಿದರು ಹೆಜ್ಜೆ ಹಾಕಿ ಮೆರವಣಿಗೆಯನ್ನು ಮೆರುಗುಗೊಳಿಸಿದ್ರು. ನಾಡಿನ ಸಂಸ್ಕೃತಿ ಬಿಂಬಿಸುವ ಗಾಯನಕ್ಕೆ ನೃತ್ಯವು ಎಲ್ಲರ ಗಮನವನ್ನ ಸೆಳೆಯಿತು. ಈ ವೇಳೆ ತಹಶೀಲ್ದಾರ್ ಸಿಗ್ಬತುಲ್ಲಾ ಮಾತನಾಡಿ, ಯಾವುದೇ ಕಾರಣಕ್ಕೂ ನಮ್ಮ ಸಂಸ್ಕೃತಿಯನ್ನ ಬಿಟ್ಟುಕೊಡದೆ ನಮ್ಮ ಸಂಸ್ಕೃತಿಯನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ಬೇಕು. ಕರ್ನಾಟಕ ಅಂತ ನಾಮಕರಣಗೊಂಡು 50 ವರ್ಷಗಳು ಈ ಸವಿ ನೆನಪಿಗಾಗಿ ಕನ್ನಡ ಭುವನೇಶ್ವರಿ ತಾಯಿಯ ಜ್ಯೋತಿ ರಥಯಾತ್ರೆಯ ಮೂಲಕ ಕನ್ನಡ ನಾಡಿನ ಹಿರಿಮೆಯನ್ನ ಪ್ರತಿ ಹಳ್ಳಿಗೂ ತಲುಪಿಸುವ ಮಹತ್ ಕಾರ್ಯವನ್ನ ಮಾಡುತ್ತಿರುವುದು ಶ್ಲಾಘನೀಯ ಅಂತ ತಿಳಿಸಿದ್ರು. ಈ ಕನ್ನಡ ರತ್ನ ಬಹಳ ಕಷ್ಟತೆಯಿಂದ ನಾವು ಗಡಿಭಾಗದಿಂದ ಬರ್ತಾ ಇದೀವಿ. ಮನಸ್ಸಲ್ಲಿ ಪ್ರತಿಯೊಂದು ಮನಸ್ಸಲ್ಲಿ ಸಂತೋಷ, ಸಂಭ್ರಮ, ಉಲ್ಲಾಸ. ಏನ್ ನಮ್ಮ ಸಂಸ್ಕೃತಿ, ಹಳ್ಳಿ ಸಂಸ್ಕೃತಿ ಇದೆ, ಸಂಪ್ರದಾಯ ಇದೆ, ಅದನ್ನ ಉಳಿಸ್ಕೊಂಡ್ಬಿಟ್ಟು ನಮ್ಮ ನಿಜವಾಗ್ಲು ಬಹಳ ಸಂತೋಷದಿಂದ ಬರ್ತಾ ಇದೀವಿ. ಅದೇ ರೀತಿ ಇದು ಇವತ್ತು ಸಹ ಎಲ್ಲಾ ಸಂಘ ಸಂಸ್ಥೆಗಳಿಗೂ ಪದಾಧಿಕಾರಿಗಳು ಕಳೆದ 15 ವರ್ಷಗಳಿಂದ ಪುನಃ ಬಯಸಬೇಕು. ಏನು ಆದೇಶ ಆಯ್ತು ಅವಾಗಿಂದಲೂ ಸಹ ಚೆನ್ನಾಗಿ ಮಾಡಬೇಕು. ನಮ್ಮ ತಾಲೂಕಲ್ಲಿ ಇರ್ತಕ್ಕಂತಹ ಎಲ್ಲರೂ ಚೆನ್ನಾಗಾಗಬೇಕು ಅಂತ ಹೇಳಿದ್ರು. ಒಂದು 2-3 ಸಲ ಪೂರ್ವ ಭಾವಿಸಲು ಮಾಡಿದ್ರು. ನಾನು ಯಶಸ್ವಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ. ಈಗಾಗಲೇ ಎಲ್ಲ ಕನ್ನಡ ಬಗ್ಗೆ ನಮ್ಮ ಅಧ್ಯಕ್ಷರು ಎಲ್ಲ ರೀತಿ ಮಾತಾಡಿದ್ದಾರೆ. ಇನ್ನು ಉಳಿಕೆ ಇರ್ತಕ್ಕಂತಹ ಏನೇನು ಕಾರ್ಯಕ್ರಮ ಇದೆ, ನಾಳೆ 9 ಗಂಟೆಯವರೆಗೆ ನಮ್ಮ ತಾಲೂಕಲ್ಲಿ ಈ ರಥವನ್ನು ಇಲ್ಲೇ ಬರ್ಸುತ್ತೆ, ಇಲ್ಲೇ ಇರುತ್ತೆ. ಏನೇನು ನಿಯಮಗಳಿದೆ ಆ ನಿಯಮಗಳು ಹಂತ ಹಂತವಾಗಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಸಿಬ್ಬಂದಿಯವರು ನಿಯಮ ಸ್ಥಳ ಇಟ್ಟು ಇದು ಮುಂದುವರ್ಸಿಕೊಂಡು ಹೋಗೋಣ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾರೆ. ಈ ವೇಳೆಯಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಕನ್ನಡ ಒಕ್ಕೂಟಗಳು, ಸಂಘಟನೆಗಳು ಹಾಗೂ ಮತ್ತಿತರರು ಹಾಜರಿದ್ರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿಯ ಕೊಯಿರಾ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣೆ ಮಾಡಲಾಯಿತು. ಬೆಂಗಳೂರಿನ ಪ್ರಣವ್ ಫೌಂಡೇಶನ್, ಆರ್ವಿ ಕಾಲೇಜು ಮತ್ತು ಆಶ್ರಿತ ಸೇವಾ ಸಂಸ್ಥೆ ಸಹಯೋಗದಲ್ಲಿ ಪುಸ್ತಕ 2024 ಕೊಯಿರಾ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳ ಕಿಟ್ಟನ್ನ ಉಚಿತವಾಗಿ ನೀಡಲಾಯಿತು. ಆರ್ವಿ ಕಾಲೇಜಿನ ಡೀನ್ ಉಮಾ ಮಾತನಾಡಿ, ಈ ಬಾರಿ 5,000 ಮಕ್ಕಳಿಗೆ ನೋಟ್ ಪುಸ್ತಕ ನೀಡುತ್ತಿದ್ದೇವೆ. ಮಕ್ಕಳಿಗೆ ನೀಡಿರುವ ಪುಸ್ತಕವನ್ನ ಅಗತ್ಯಕ್ಕೆ ತಕ್ಕಂತೆ ಉಪಯೋಗಿಸಬೇಕು. ಉಚಿತವಾಗಿ ಬಂದಿದೆ ಅಂತ ಕಡೆಗಣಿಸದೆ ಉತ್ತಮವಾಗಿ ಬಳಸಿ ಇದನ್ನ ಆರ್ವಿ ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಚಾರ್ಯರು ಮತ್ತು ವಿದ್ಯಾರ್ಥಿಗಳಿಂದ ಹಣ ಕ್ರೋಢೀಕರಿಸಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನೀಡುತ್ತಿರುವುದು ಅದನ್ನ ಸದ್ಬಳಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನೀವು ಸಮಾಜಕ್ಕೆ ನೀಡುವ ಮಕ್ಕಳಾಗಿ ಅಂತ ಹರಸಿದ್ರು. ಆಮೇಲೆ ಇದು ಕೊಡ್ತಾರೆ, ಏನು ಡ್ರೆಸ್ ಕೊಡ್ತಾರೆ, ಶೂ ಕೊಡ್ತಾರೆ, ಆದರೆ ಅವರಿಗೆ ಬರ್ಕೊಳ್ಳೋಕ್ಕೆ ನೋಟ್ಬುಕ್ ಕೊಡ್ತಾ ಇಲ್ಲ. ಇದು ಮಕ್ಕಳಿಗೆ ಕಷ್ಟ ಆಗ್ತಾಯಿದೆ. ಒಂದೇ ನೋಟ್ಬುಕ್ಕಲ್ಲಿ ಎಲ್ಲ ನೋಟ್ಸ್ ಬರೆಯೋಕ್ಕೆ ಕಷ್ಟ ಆಗ್ತಾಯಿದೆ. ಆದ್ದರಿಂದ ನಾವು ಏನಾದರೂ ಸಹಾಯ ಮಾಡೋಣ ಅಂತ ಸದಸ್ಯ ನಮ್ಮ ಹತ್ರ ಬಂದರು. ನಾನು ನಮ್ಮ ಕಾಲೇಜಿನ ಸಂಸ್ಥಾಪಕರಿಗೆ ಎಲ್ಲರಿಗೂ ಹೇಳಿದಾಗ ಅವರು ಕೂಡ ಆಯಿತು, ನಾವು ಸಹಾಯ ಮಾಡೋಣ ಅಂತ ಹೇಳಿದರು. ಹಾಗೆ ಹೋದ ವರ್ಷ ಸಣ್ಣದಾಗಿ ಶುರು ಮಾಡಿದ್ವಿ, ಈ ವರ್ಷ ಅದು ಸ್ವಲ್ಪ ದೊಡ್ಡದಾಗಿ ಬಂದಿದೆ. ನಮಗೆ ದೇವರ ದಯದಿಂದ ಸುಮಾರು ಜನ ನಮ್ಮ ಆರ್ವಿ ಕಾಲೇಜು ಮಕ್ಕಳು ಇಲ್ಲೆಲ್ಲ ಇದಾರಲ್ಲ, ಇದೇ ಥರ ನಮ್ಮ ಕಾಲೇಜಲ್ಲಿ 5,000 ಮಕ್ಕಳಿದ್ದಾರೆ. ಆ 5,000 ಮಕ್ಕಳಲ್ಲಿ 1,000 ಮಕ್ಕಳು ನಿಮಗೆ ದುಡ್ಡು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಈ ಸಲ ಸುಮಾರು ಮಕ್ಕಳಿಗೆ ಕೊಡಲಿಕ್ಕಾಯಿತು. ನಮ್ಮ ಕಾಲೇಜು ಮ್ಯಾನೇಜ್ಮೆಂಟ್ ಕೂಡ ಇದಕ್ಕೆ ಸಹಾಯ ಮಾಡಿದೆ. ಆಮೇಲೆ ಬೇರೆ ನಮ್ಮ ಫ್ಯಾಕಲ್ಟಿಯವರು, ನಮ್ಮಲ್ಲಿರೋ ಕಾಲೇಜ್ ಫ್ಯಾಕಲ್ಟಿಯವರು ಕೂಡ ನಾವು ಕೂಡ ಮಕ್ಕಳಿಗೆ ನೋಟ್ಬುಕ್ ಕೊಡೋಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಅವರು ಕೂಡ ಡೊನೇಟ್ ಮಾಡಿದ್ದಾರೆ. ಹೀಗಾಗಿ ಈ ಸಲ ನಮ್ಮ ಆರ್ವಿ ಕಾಲೇಜು ಮತ್ತು ಪ್ರಣವ್ ಫೌಂಡೇಶನ್ ಅವರು ಬೇರೆ ಕಂಪನಿಯವರಿಂದ ತಗೊಂಡು ನಮಗೆ ಒಂದು 5,000 ಮಕ್ಕಳಿಗೆ ಕೊಡುವಂತಹ ಅವಕಾಶ ಆಗಿದೆ. ಇದು ಮುಂದಿನ ವರ್ಷ ಇನ್ನೂ ಜಾಸ್ತಿ ಆಗಲಿ ಅಂತ ಕೇಳ್ಕೊಳ್ತೀನಿ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಏನು ನೋಟ್ಬುಕ್ ಬರ್ತಾ ಇದೆ, ಇದಕ್ಕೆ ನೀವು ದುಡ್ಡು ಕೊಡ್ತಾ ಇಲ್ಲ, ಆದ್ದರಿಂದ ನಿಮಗೆ ಅನಿಸ್ಬೋದು ಹೇಗಾದರೂ ಉಪಯೋಗಿಸ್ಬೋದು ಅಂತ. ಆದರೆ ಇದು ಹಾಗಲ್ಲ, ಎಲ್ಲರೂ ಬೆವರು ಸುತ್ತಿ ಕೊಟ್ಟಿರೋವಂಥ ಹಣ. ಈ ಮಕ್ಕಳು ಕೂಡ ಅವರಿಗೆ ಅಪ್ಪ ಅಮ್ಮ ಕೊಟ್ಟಿರೋ ಕಾಸಿಂದ ಉಳಿಸಿ ನಿಮಗೋಸ್ಕರ ಡೊನೇಟ್ ಮಾಡಿದ್ದಾರೆ ನಮ್ಮ ಕಾಲೇಜ್ ಮಕ್ಕಳು ಕೂಡ. ಆದ್ದರಿಂದ ನಿಮ್ಗೇನು ಸಿಗುತ್ತೋ ಅದನ್ನು ಮಿತವಾಗಿ ಉಪಯೋಗಿಸಿ, ಏನೇನೋ ರೀತಿ ಹಾಳು ಮಾಡಬೇಡಿ. ನಿಮಗೆ 4 ನೋಟ್ಬುಕ್ ಕೊಟ್ಟಿರೋದು 1 ವರ್ಷಕ್ಕೆ ಆಗೋ ಹಾಗೆ ಪ್ರತಿಯೊಂದು ಪೇಜ್ ಕೂಡ ಹಾಳಾಗದಂತೆ ಅದರಲ್ಲಿ ಚೆನ್ನಾಗಿ ಬರೆದು ನೀವು ಪ್ರಾಕ್ಟೀಸ್ ಮಾಡಬೇಕು. ನೋಟ್ಬುಕ್ಕಲ್ಲಿ ಬರೆದಾಗ ನಿಮ್ಮ ಮನಸ್ಸಲ್ಲಿ ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ ಅನ್ನೋದಕ್ಕೋಸ್ಕರ ನೋಟ್ಬುಕ್ ಕೊಡ್ತಾ ಇದ್ದೀವಿ. ಆದರೆ
ಆಶ್ರಿತ ಸೇವಾ ಸಂಸ್ಥೆ ಅಧ್ಯಕ್ಷ ಕೃಷ್ಣಮೂರ್ತಿ ಮಾತನಾಡಿ, ವಿದ್ಯಾರ್ಥಿಗಳು ಪಡೆಯುತ್ತಿರುವ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಂಡು ಗುಣಮಟ್ಟದ ಶಿಕ್ಷಣವನ್ನು ಪಡೆಯಿರಿ. ನಿಮ್ಮ ಶಿಕ್ಷಣ ಗುಣಮಟ್ಟ ಹೆಚ್ಚಿಸಲು ದಾನಿಗಳ ಮೂಲಕ ಪೂರೈಸುತ್ತಿದ್ದು, ಅದರಂತೆ ನೀವುಗಳು ಚೆನ್ನಾಗಿ ವ್ಯಾಸಂಗ ಮಾಡಿ ಶಾಲೆಗೂ ಮತ್ತು ಪೋಷಕರಿಗೂ ಒಳ್ಳೆಯ ಹೆಸರು ತರಬೇಕು, ಉತ್ತಮ ಫಲಿತಾಂಶ ನೀಡಿ ಅಂತ ತಿಳಿಸಿದ್ರು. ಎಲ್ಲರ ಶ್ರಮ ಕೂಡ ಆ ನೋಟ್ಬುಕ್ಕಲ್ಲಿ ಅಡಗಿರ್ತದೆ. ಹಂಗಾಗಿ ಅದನ್ನು ಒಳ್ಳೇದಕ್ಕೆ ಉಪಯೋಗ ಮಾಡಿಕೊಂಡು ಸುಮ್ಮನೆ ವೇಸ್ಟ್ ಮಾಡದೆ ಹಾಳು ಮಾಡದೆ ಒಳ್ಳೆ ರೀತಿಯಲ್ಲಿ ಉಪಯೋಗ ಪಡ್ಕೊಂಡು ಅದನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಅವ್ರಿಗೆ ಕೊಟ್ಟವ್ರು ಕೂಡ ಒಂದು ಒಳ್ಳೆ ಹೆಸರು ಬರಬೇಕು. ನೀವು ತಗೊಂಡು ಕೂಡ ನೀವು ಕೂಡ ಒಂದು ಶಿಕ್ಷಣ ಅಭಿವೃದ್ಧಿ ಪಡಿಸ್ಕೋಬೇಕು. ಅದಕ್ಕೋಸ್ಕರ ಈ ಒಂದು ಶ್ರಮಪಟ್ಟು ಈ ನೋಟ್ಬುಕ್ಕನ್ನು ಕೊಡ್ತಾ ಇರೋಂಥದ್ದು. ಹಂಗಾಗಿ ಯಾಕಂದರೆ ನಿಮಗೆ ಕೇಳಿಕೆಲ್ಲ ನಾವು ಮಾಡ್ತಾಯಿದ್ವಿ. ಯಾಕಂದರೆ ಇಂಥ ದೊಡ್ಡ ದೊಡ್ಡ ದಾನಿಗಳಿಂದ ಬೇರೆ ಬೇರೆ ಒಂದು ಸಂಘ ಸಂಸ್ಥೆಗಳಿಂದ ಸಹಾಯ ಪಡೆದು ನಿಮ್ಗೆ ಏನು ಬೇಕೋ ಅದೆಲ್ಲ ನಾವು ವ್ಯವಸ್ಥೆ ಮಾಡ್ತಾಯಿದ್ವಿ. ಒಂದು ಸೈಕಲ್ ಕೊಡೋದಿರ್ಬೋದು, ನೋಟ್ಬುಕ್ಸ್ ಇರ್ಬೋದು, ಸ್ವೆಟರ್ಸ್ ಇರ್ಬೋದು, ರೈನ್ ಕೋಟ್ ಇರ್ಬೋದು, ಎಲ್ಲ ಸಿಕ್ಕಿದೆಯಲ್ಲ ಸಿಕ್ಕಿದೆ ರೈನ್ ಕೋಟ್ ಸ್ವೆಟರ್ಸ್ ಎಲ್ಲ ಸಿಕ್ಕಿದೆಯಲ್ಲ. ಹಾಂ, ಅದೆಲ್ಲ ಕೊಡ್ತಾ ಇರೋಂಥದ್ದು. ಹಂಗಾಗಿ ಅವ್ರು ಏನು ಕೊಡ್ತಾರೆ ಅದನ್ನು ಅವ್ರು ಉಪಯೋಗ ಪಡಿಸ್ಕೊಂಡು ಇದನ್ನೆಲ್ಲ ಒಂದು ಒಳ್ಳೆ ಹಂತಕ್ಕೆ ಬಂದು ಒಳ್ಳೆ ಒಂದು ಎಜುಕೇಷನ್ ಡೆವಲಪ್ಮೆಂಟ್ ಆತ ಅಂತ ನೀವು ಒಳ್ಳೆ ರಿಸಲ್ಟ್ ಬಂದು. ಈಗ ಸರ್ ಕೇಳಿದ್ರು ಹೈಸ್ಕೂಲಲ್ಲಿ ಯಾವ ಥರ ಇದೆ ರಿಸಲ್ಟ್ ಅಂತ ಕೇಳಿದ್ರು, 90% ಚೆನ್ನಾಗಿದೆ ಸರ್ ಅಂತ ಹೇಳಿದ್ರು. ಅದೇ ರೀತಿ ಒಂದು 99% ಇದೆ. ಕಾರ್ಯಕ್ರಮದಲ್ಲಿ ಆರ್ವಿ ಕಾಲೇಜಿನ ಡೀನ್ ಸರೀಶ, ಪ್ರೊಫೆಸರ್ ಕಿರಣ್, ಪ್ರಣವ್ ಫೌಂಡೇಶನ್ ಮಾರ್ಗದರ್ಶಕ ರೋಟರಿ ಜೈರಾಮ್, ಟ್ರಸ್ಟಿ ರಕ್ಷಿತ್, ರಾಕೇಶ್ ರಾಯ್, ಶಾಲಾ ಸಿಬ್ಬಂದಿ, ಆರ್ವಿ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು. ಅಕ್ಷಯ್ ವಿ ಅಮೋಕ್ ಟಿವಿ ದೇವನಹಳ್ಳಿ. ಉಚಿತ ಬಸ್ ಪ್ರಯಾಣ ಯೋಜನೆಯಾದ ಶಕ್ತಿ ಯೋಜನೆಯಿಂದಾಗಿ ಪ್ರಯೋಜನದಷ್ಟೇ ಸಮಸ್ಯೆಗಳು ಉಲ್ಬಣವಾಗಿದ್ದು, ಚಿಕ್ಕೋಡಿ ಉಪ ವಿಭಾಗದ ಅಥಣಿ ಚಮಕೇರಿ ಇಂತಹ ಗ್ರಾಮಕ್ಕೆ ಇಲ್ಲಿ ತೆರಳಲು ಸಾರ್ವಜನಿಕರು ಪರದಾಡುವಂತಾಗಿದೆ. ಚಿಕ್ಕೋಡಿ ಉಪವಿಭಾಗದ ಅಥಣಿ ಚಮಕೇರಿ ಬೇಡರಹಟ್ಟಿ ಅಡಹಳಟ್ಟಿ ಗ್ರಾಮಕ್ಕೆ ತೆರಳಲು ಸಾರ್ವಜನಿಕರು ಪರದಾಡುವಂತಾಗಿದ್ದು, 150 ಹೆಚ್ಚು ಜನ ಒಂದೇ ಬಸ್ನಲ್ಲಿ ಪ್ರಯಾಣ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಸಮಸ್ಯೆಗಳ ನಡುವೆಯೂ ಪ್ರಾಣದ ಹಂಗನ ತೊರೆದು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೆಚ್ಚುವರಿ ಬಸ್ ಕಲ್ಪಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ನೆರೆ ಪ್ರದೇಶಗಳಿಗೆ ಹಾಗೂ ಕಾಳಜಿ ಕೇಂದ್ರಗಳಿಗೆ ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಿರಂತರವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕಳೆದ ಬಾರಿ ನೆರೆಗೆ ತುತ್ತಾಗಿದ್ದ ಕೊಳ್ಳೇಗಾಲ ತಾಲೂಕಿನ ಗ್ರಾಮಗಳಾದ ದಾಸನಪುರ, ಮುಳ್ಳೂರು, ಹಳೆ ಹಂಪಾಪುರ ಮತ್ತು ಹರಳೆ ಗ್ರಾಮಗಳಿಗೆ ಭೇಟಿ ನೀಡಿ ಮುಂಜಾಗ್ರತಾ ಕ್ರಮಗಳ ಕುರಿತು ಪರಿಶೀಲನೆ ನಡೆಸಿದರು. ಕೆಆರ್ಎಸ್ ಭರ್ತಿಯಾಗಿದ್ದು ನಮ್ಮ ಅಚ್ಚುಕಟ್ಟು ಪ್ರದೇಶಗಳಿಗೆ ನೀರಿನ ಪ್ರಮಾಣ ಜಾಸ್ತಿ ಆಗುವ ಹಿನ್ನೆಲೆ ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದೇವೆ. ಗ್ರಾಮಸ್ಥರನ್ನು ಕಾಳಜಿ ಕೇಂದ್ರಗಳಿಗೆ ತಲುಪಿಸುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 150 ಹೆಚ್ಚು ಜನ ಸಂತ್ರಸ್ತರನ್ನ ಶ್ರೀ ಮಹದೇಶ್ವರ ಪ್ರಥಮ ದರ್ಜೆ ಕಾಲೇಜಿನ ಹಾಸ್ಟೆಲ್ಗಳಿಗೆ ಸ್ಥಳಾಂತರ ಮಾಡಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತೆ ಅವರ ದನ ಕರುಗಳನ್ನ ಸಹ ಕೊಳ್ಳೇಗಾಲಕ್ಕೆ ಸ್ಥಳಾಂತರ ಮಾಡಲಾಗಿದೆ ಅಂತ ತಿಳಿಸಿದ್ರು. ಆಯ್ತಣ್ಣ, ಬಡ್ಸಣ್ಣ, ಆಯ್ತಪ್ಪ. ಗುಡಿಬಂಡೆಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಪ್ರಯುಕ್ತ ಕಾನೂನು ಅರಿವು ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಜೆಎಂಎಫ್ಸಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ಹರೀಶ್ ಕೆಎಂ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸದಸ್ಯ ಕಾರ್ಯದರ್ಶಿಗಳಾದ ಹರೀಶ್ ಕೆಎಂ ರವರು,
ಮಾನವ ಕಳ್ಳ ಸಾಗಾಣಿಕೆ ತಡೆಯುವ ನಿಟ್ಟಿನಲ್ಲಿ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಾನವ ಕಳ್ಳ ಸಾಗಾಣಿಕೆ ಒಂದು ಘೋರ ಅಪರಾಧ. ಬಹುತೇಕ ಮಹಿಳೆಯರು ಹಾಗೂ ಮಕ್ಕಳು ಈ ಅಪರಾಧಕ್ಕೆ ಬಲಿಯಾಗುತ್ತಾರೆ. ಕಳ್ಳ ಸಾಗಾಣಿಕೆಯಾದ ಮಹಿಳೆಯರು ಲೈಂಗಿಕ ದೌರ್ಜನ್ಯ ಹಾಗೂ ವೇಶ್ಯವಾಟಿಕೆಗೆ ಬಲಿಯಾದ ಉದಾಹರಣೆಗಳು ಬಹಳಷ್ಟಿವೆ. ಇದನ್ನು ತಡೆಗಟ್ಟಲು ಅರಿವು ಮೂಡಿಸುವ ಕಾರ್ಯಗಳು ಹೆಚ್ಚಾಗಬೇಕು ಎಂದರು. ಆದ್ರೆ ಈ ನಮ್ಮ ಸರ್ಕಾರಗಳು ಮತ್ತೆ ನಮ್ಮ ಕೇಂದ್ರ ಸರ್ಕಾರ ಏನು ಕಾಯ್ದೆಗಳು ತಂದಿದೆಯೋ ಅದರಿಂದ ಇವೆಲ್ಲ ಸ್ವಲ್ಪ ಕ್ರಮ ಕೈಗೊಂಡು ಮತ್ತೆ ತಡೆಗಟ್ಟುವ ನಿಟ್ಟಿನಲ್ಲಿ ನಾವೆಲ್ಲ ಮುಂಚೂಣಿ ಇದ್ದೀವಿ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಗೆಲ್ಲ ಅರಿವಾಗಿದೆ, ಈ ಕಾಮನ್ ಆಗಿ ಸಿಗ್ನಲ್ಗಳಲ್ಲಿ ಈಗ ಸಿಟಿಗಳಲ್ಲೆಲ್ಲ ಸಿಗ್ನಲ್ ಅಲ್ಲಿ ನಿಂತಾಗ ಮಕ್ಕಳು ಅವರು ಇವರು ಬಿಚ್ಚಾಟನೆಗೆ ಬರ್ತಿದ್ರು. ಈಗ ಯಾರು ಬರಲ್ಲ, ಬರ್ತಾರಾ? ಇದೆಲ್ಲ ಏನ್ ಸೂಚನೆ ಅಂದ್ರೆ ಇದೆಲ್ಲ ತಡೆಗಟ್ಟಿದೀವಿ ಅನ್ನೋದು. ಇದನ್ನ ತಡೆಗಟ್ಟಬೇಕಂದ್ರೆ ಈಗ ನಮ್ಮ 2019 ನಮ್ಮ ಕರ್ನಾಟಕ ಸರ್ಕಾರದವರು ಈ ಮಾನವ ಕಳ್ಳ ಸಾಗಾಣಿಕೆ ಅನ್ನೋದಕ್ಕೆ ಒಂದು SOP ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೋಗ್ರಾಮ್ ಅಂತ ಒಂದು ಮಾಡಿ 2019 ಯಾವ ರೀತಿ ನಾವು ಈ ಮಾನವ ಕಳ್ಳ ಸಾಗಾಣಿಕೆಯನ್ನ ತಡೆಯಬಹುದು, ಇದರಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಬೇಕಾದಂತ ಯಾವ್ಯಾವ ಸಂಸ್ಥೆಗಳು, ಸರ್ಕಾರದ ಸಂಸ್ಥೆಗಳು ಮತ್ತು ಇತರ ಸಂಘ ಸಂಸ್ಥೆಗಳು ಯಾವ ರೀತಿ ಅದನ್ನ ಒಂದು ಕ್ರಮ ಕೈಗೊಂಡ್ರೆ ಈ ಮಾನವ ಕಳ್ಳ ಸಾಗಾಣಿಕೆಯನ್ನ ಒಂದು ತಡೆಯಬಹುದು ಅನ್ನೋದೊಂದು SOP ಮಾಡಿದೆ. ಅದು ಸಹ ಒಂದು ಉತ್ತಮ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ಮಾಡಿರುವಂತ ಒಂದು SOP ಆಗಿದೆ. ಇವೆಲ್ಲಾನು ಜೊತೆಗೆ ಇದು ನಮ್ಮ ಈ ಮಾನವ ಕಳ್ಳ ಸಾಗಾಣಿಕೆ ಅನ್ನೋದು ನಮ್ಮ ಭಾರತ ದಂಡ ಸಂಹಿತೆ ಅಡಿಯಲ್ಲಿ ಒಂದು ಅಪರಾಧ. ಈಗ ಕಳ್ಳ ಸಾಗಾಣಿಕೆ ಮಾಡೋದ್ರ ಜೊತೆಗೆ ಕಳ್ಳ ಸಾಗಾಣಿಕೆ ಮಾಡಿದ 3+1-7 ವರೆಗೂ ಅಫೆನ್ಸ್ ಇದೆ, ಅಪರಾಧ ಇದೆ. ಜೊತೆಗೆ 363 ಬರ್ತದೆ, 366 ಬರ್ತದೆ. ಮತ್ತೆ ಮಹಿಳೆಯರನ್ನ ಮಕ್ಕಳನ್ನ ಒಂದು ಮಾಡಿದಾಗ ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಅಪರಾಧ, ಮಹಿಳೆಯರ ಮಕ್ಕಳನ್ನ ಮಾಡಿದಾಗ ಅಪ್ರಾಪ್ತ ಮಕ್ಕಳನ್ನ ಮಾಡಿದಾಗ ಪೋಸ್ಕೋ ಕಾಯ್ದೆಯಡಿಯಲ್ಲಿ ಅದು ಅಪರಾಧ ಆಗ್ತದೆ. ಕಾರ್ಯಕ್ರಮದಲ್ಲಿ JMFC ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ಹರೀಶ್ KM, ವಕೀಲರ ಸಂಘದ ಅಧ್ಯಕ್ಷ ರಾಮನಾಥ ರೆಡ್ಡಿ, ಉಪಾಧ್ಯಕ್ಷ ನಂದೀಶ್ವರ ರೆಡ್ಡಿ, CDPO GM ರಫೀಕ್, ನ್ಯಾಯಾಲಯದ ಸಿಬ್ಬಂದಿ, ಕಕ್ಷಿದಾರರು, ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು. V. ರಾಜಶೇಖರ್, ಅಮೋಕ್ TV, ಗುಡಿಬಂಡೆ. ಇದಿಷ್ಟು ಸುದ್ದಿಗಳು, ನೋಡ್ತಾ ಇರಿ ಅಮೋಕ್ TV ಎಂದೆಂದಿಗೂ ನಿಮ್ಮೊಂದಿಗೆ.